ಕರ್ನಾಟಕದ ಸರ್ಕಾರದ ವ್ಯವಸ್ಥೆನಲ್ಲಿ 28 ದಿವಸಗಳಿಗೆ ಒಬ್ಬ ಕರ್ನಾಟಕದ ಕನ್ನಡದ ದಲಿತ ಸಮಾಜದ ಜಿಲ್ಲಾಧಿಕಾರಿಯನ್ನು ದಸರಾ ವಿಶೇಷಾಧಿಕಾರಿಯಾಗಿ ನೇಮಕವಾದ ನಂತರ ಇತಿಹಾಸದಲ್ಲಿ ವರ್ಗಾವಣೆ ಮಾಡಿರತಕ್ಕಂತದ್ದು ಮೊಟ್ಟ ಮೊದಲು ಅಂತ ಹೇಳಿ ನಾನು ಆರೋಪ ಮಾಡಿದ್ದೆ ಅದಾದ ಮೇಲೆ ಅವರು ಅಂಬೇಡ್ಕರ್ ವಾಲ್ಮೀಕಿ ಜಯಂತಿನಲ್ಲಿ ಅಲ್ಲಿ ವಾಸ್ತವ್ಯ ಇದ್ದಿದ್ದು ರೆಸಾರ್ಟ್ ಅಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ವರದಿ ಮಾಡಿದ್ರಿ ಇದರಲ್ಲಿ ಪ್ರೋಟೋಕಾಲ್ ವೈಲೇಷನ್ ಮಾಡಿರುವಂತದ್ದು ಮಹಾರಾಜರು ದಸರಾದಲ್ಲಿ ಮತ್ತೆ ಕೋವಿಡ್ ನಿರ್ವಹಣೆಯಲ್ಲಿ ತಪ್ಪು ಲೆಕ್ಕಗಳನ್ನ ಕೊಟ್ಟಿರತಕ್ಕಂತದ್ದು ಸಾವನಲ್ಲೂ ಕೂಡ ಜೊತೆಗೆ ಆರ್ಕಿಯಾಲಜಿ ಇಲಾಖೆಯ ಇರಿ ಆರ್ಕಿಯಾಲಜಿ ಇಲಾಖೆಯ ಕಟ್ಟಡವನ್ನು ಯಾವುದೇ ಅನುಮತಿಗಳಿಲ್ಲದೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಕಟ್ಟಡದ ನವೀಕರಣ 16,35,000 ರೂಪಾಯಿನ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಆರೋಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಚೀಫ್ ಸೆಕ್ರೆಟರಿಗಳನ್ನ ಇಲ್ಲಿ ಕಳಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಅದಾದ ಮೇಲೆ ಅವರು ವರ್ಗಾವಣೆ ಆದ ನಂತರ ಅವರು ಹೇಳಿದ್ದೇನೋ ಅವರೇ ಹೇಳಿರುವಂತದ್ದು ದಟ್ಗಳ್ಳಿ 123ರಲ್ಲಿ ಗೋಮಾಳ ಜಮೀನು ಈಗ ನಿಮ್ಮ ಮುಂದೆ ಕೊಟ್ಟಿದ್ದೀವಿ ಹೋಟ್ಲ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಲಿಂಗಂಬೋದಿಯಲ್ಲಿ 2 ಎಕರೆಲಿ ನಾನು ಹೇಳಿದೆ ಅದು 2 ಎಕರೆ ಅಲ್ಲ 4 ಎಕರೆ ಅಂತ ಈಗ ಹೋದ್ರೆ ಹೋಟ್ಲ್ ಕಟ್ತಾ ಇದೀವಾ ಇಲ್ವಾ ಅಂತ ನಿಮ್ಮೆಲ್ಲರಿಗೂ ಸಿಗ್ತದೆ ಇಲ್ಲ ಅಂತ ಅವ್ರದೇ ವರದಿಲಿ ಬತ್ತು ಆದರೆ ಅವ್ರು ಇನ್ನೊಂದು ಏನು ಹೇಳಿದ್ರು 90 ಮೀಟ್ರು ಬಿಡಬೇಕು 70 ಮೀಟ್ರು ಬಿಡಬೇಕು ಅಂತ ಹೇಳಿದರು ಪ್ರಾಧಿಕಾರ ನನಗೆ ಕೊಟ್ಟಿರೋದೇ ತಪ್ಪು ನಕ್ಷೆನ ಅಂತ ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಮತ್ತು ಕರ್ನಾಟಕ ಟ್ಯಾಂಕ್ ರಿಸರ್ವೇಷನ್ ಆ್ಯಕ್ಟು ಹಲ್ಸೂರು ಕೆರೆ ಬಿಟ್ಟರೆ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೆ 30 ಮೀಟ್ರು ಅಂತಿರೋದ ಕೊಟ್ಟಾಯಿತು ಆ್ಯಕ್ಟಲ್ಲೂ ಇದೆ ಇದು ಜೊತೆಗೆ ನಂದು ಸಾರಾ ಕನ್ವೆನ್ಷನ್ 30 ಮೀಟ್ರ್ ಇರಬೇಕಿತ್ತು ರಾಜಕಾಲುವೆ ಮೇಲೆ ಕಟ್ಬಿಟ್ಟಿದ್ದಾರೆ ಗೋಮಾಳದಲ್ಲೇ ಕಟ್ಟಿದ್ದಾರೆ ಆದರೆ ರಾಜಕಾಲುವೆ ಅನ್ನೋ ಡೆಫಿನೇಷನ್ನೇ ಮೈಸೂರು ನಗರದಲ್ಲಿ ಇಲ್ಲ ಅಲ್ಲಿ ಬಿಡಬೇಕಾಗಿರುವಂಥದ್ದು 10 ಮೀಟ್ರು 70 ಮೀಟ್ರ್ 54 ಮೀಟ್ರ್ ಬಿಟ್ಟಿದ್ದಾರೆ ಅಂತಲೇ ವರದಿ ಬಂತು ಇದಾದ ಮೇಲೆ ಅವ್ರು ಇನ್ನೊಂದು ಆರೋಪ ಮಾಡಿದರು ಯಾವನೋ ಒಬ್ಬ ಅಯೋಗ್ಯ ಈಗ 4 ಕೇಸ್ಗಳಲ್ಲಿ ತಲೆಮರೆಸ್ಕೊಂಡವನಲ್ಲ ಆರ್ ಟಿ ಐ ಕಾರ್ಯಕರ್ತ ಅಂಥೇಳಿ ಜನರಿಂದ ಹಣ ವಸೂಲು ಮಾಡಿ ಸಿಗಾಕೊಂಡವನಲ್ಲ ಅವನಿಂದ ಅರ್ಜಿ ತಗೊಂಡು ನೀವು ಯಾವಾಗ ನಿಮ್ಮ ಬಣ್ಣ ಎಲ್ಲ ಬಯಲಾಗಕ್ಕೆ ಬಂತು ಆಗ ಇದು ಕೇರ್ಗಳ್ಳಿ ಅದರಲ್ಲಿ 1 ಎಕರೆ 39 ಕುಂಟೆನ ಅಲಿನೇಷನ್ ಮಾಡಿರೋ ತಪ್ಪು ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು
ತಗೊಳ್ಳಿ, ಅದಕ್ಕೆ ಸ್ಟೇ ಕಾಪಿ. ಕರ್ನಾಟಕ ನ್ಯಾಯಾಲಯ, ನೀನು ಕ್ಯಾನ್ಸಲ್ ಮಾಡಿರೋದು ತಪ್ಪು ಅಂತ ಸ್ಟೇ ಕಾಪಿ ಕೊಟ್ಟಿರು. ಅಲ್ಲಿಗೆ ನಿನ್ನ ಯಾವ ಭೂ ಹಗರಣ ಆರೋಪದಿಂದ ನನ್ನನ್ನು ವರ್ಗಾವಣೆ ಮಾಡಿದ್ರಿ ಅಂತ ಹೇಳಿದ್ರಿ, ಅದೆಲ್ಲವೂ ನೀವು ಕಟ್ಟಿದ ಕತೆ. ಐ ಎ ಎಸ್ ಹುದ್ದೆಗೇನೆ ಕಳಂಕ, ಎಲ್ಲ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಮನ್ನು ವರ್ಗಾವಣೆ ಮಾಡಿದ್ದು ನಿಮ್ಮ ಕರ್ತವ್ಯ ಲೋಪ, ಕೋವಿಡ್ ನಿರ್ವಹಣೆಯ ವೈಫಲ್ಯ, ದಕ್ಷತೆ ಪ್ರಾಮಾಣಿಕ ಅಧಿಕಾರಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಸಾವನ್ನಲ್ಲೂ ಮುಚ್ಚಿಟ್ಟಿದ್ದು, ಹಣದ ದುರ್ವಿನಿಯೋಗ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯನ್ನು ಮಾಡುವಂಥವರೇ ಬೇಲಿ ಎದ್ದು ಹೊಲ ಮೇದಿದ್ದರಿಂದ ಇವೆಲ್ಲವೂ ಗೊತ್ತಾಗಿ ಮುಖ್ಯ ಕಾರ್ಯದರ್ಶಿಯವರು ಇವರನ್ನ ವರ್ಗಾವಣೆ ಮಾಡಿದ್ರು. ಇದು ಯಾವುದೇ ಭೂಮಿಯ ಆರೋಪದಿಂದಲ್ಲ. ಈ ಕಾರಣದಿಂದ ನಾನು ಈಗಾಗಲೇ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಎರಡೂ ಡೆಫರ್ಮೇಷನ್ ಹಾಕಿದ್ದೀನಿ. ಮತ್ತು ಹಕ್ಕುಚ್ಯುತಿಗೂ ಕೂಡ ಸ್ಪೀಕರ್ ಅವ್ರಿಗೆ ಮಂಡನೆ ಮಾಡಿದ್ದೀನಿ. ಇಲ್ಲ ಅದು ನೀವು ಯೋಚನೆ ಮಾಡಿ. ಇಲ್ಲಿ ನಿಮ್ಮದೇ ಸ್ಟೇಟ್ಮೆಂಟು, ಸರ್ವೆ ನಂಬರ್ 4 ಈ ಥರ ಉಳಿಸ್ತಾ ಇದ್ದೀನಿ ಅಂತ. 24 ಲಕ್ಷ ಪ್ರಾಧಿಕಾರದ ದುಡ್ಡು ಯಾರ ಅನುಮತಿನೂ ಇಲ್ಲದೆ ಕೊಟ್ಟಿರೋದು. ಈಗ ನೋಡೋದು ಹಿಂಗೆ, ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟೇ ಆಗಲಿಲ್ಲ, ಡಿಸ್ಮಿಸ್ಸು. ಅಡ್ಮಿಟೇ ಆಗಲಿಲ್ವಲ್ರಿ, 24 ಲಕ್ಷ ಹೋಯ್ತಲ್ರಿ. ಪ್ರಾಧಿಕಾರದ ನೌಕರರು ನಿವೃತ್ತಿ ಆದರೆ ಅದಕ್ಕೆ ಪೆನ್ಷನ್ ತಗೋಬೇಕಾಗಿರೋದು ಈ ಹಣದಲ್ರಿ. ಇವ್ರು ಯಾರ್ರೀ ರೈಟ್ಸ್ ಕೊಟ್ಟವ್ರು 24 ಲಕ್ಷ ಕೊಡೋಕ್ಕೆ? ಈ ಕೇಸು ನಿಲ್ಲಲ್ಲ ಅಂತ ಗೊತ್ತಿದ ಮೇಲೆ ಯಾರು ತೀರ್ಮಾನ ರೀ? ಸರ್ಕಾರಿ ಆದೇಶ ಆಗೈತೇನ್ರಿ? ನೀವು ಹೋರಾಟ ಮಾಡಬೇಕು ಅಂದಿದ್ರೆ ನಮ್ಮ ಅಲ್ಲಿ ಅಟಾರ್ನಿ ಜನರಲ್ ಇರಲಿಲ್ವೇನ್ರಿ? ಯಾರು ನಿಮ್ಗೆ ಅನುಮತಿ ಕೊಟ್ಟಿರೋರು? ಈಗ ಪ್ರಾಧಿಕಾರ ದುಡ್ಡು ಕೊಟ್ಟಿದ್ದ ತಪ್ಪು ಅನುಮೋದನೆ ಮಾಡಿಕೊಂಡಿದೆ, ರೆಟ್ರಾಸ್ಪೆಕ್ಟಿವ್. ಇಷ್ಟೆಲ್ಲ ನೀವು ಹೋರಾಟ ಮಾಡಿದವರು ಇದ್ಯಾಕೆ? ದುಡ್ಡಾರು ಉಳಿತಿತ್ತಲ್ಲ. ಈಗ ಕೊಟ್ಟು ಒಂದೇ ಕೇಸು ಕೊಟ್ಟಿರೋದೇ ಈಗ ಕೊಟ್ಟು ಅಡ್ಮಿಟ್ ಆಗಲಿಲ್ಲ ಅಂದಮೇಲೆ ಇನ್ನು ನಡಿಗೆ ಇಲ್ವಲ್ಲ. ಹಿಯರಿಂಗ್ ಅಟ್ಯಾಕ್ ಆಗಿದ್ರೆ ನೆಕ್ಸ್ಟ್ ಕೊಡಬೇಕಾಗಿತ್ತು. ಫಸ್ಟ್ ಇಯರಿಂಗ್ ಅಟೆಂಡ್ ಆಗಿದ್ದಕ್ಕೆ ಇದು ಡಿಸ್ಮಿಸ್ ಆಗಿರೋದು. ಇದು ನಮ್ಮ ಪರಿಸ್ಥಿತಿ.